ಮದುವೆ ಅಂದ್ರೆ ಸಾಕು ಕಿರ್ಚಾಡ್ ಬಿಡ್ತಾಳೆ ಎಲ್ಲರನ್ನೂ ದೂರ ಮಾಡ್ತಾಳೆ ಹಾಗಾದ್ರೆ ನಿಮ್ಮ ಮೈಯಲ್ಲಿ ಏನೋ ನಡೆದಿದೆ ಅಂತ ನೋ ಸರ್ ನಾನು ಆ ತರ ಹುಡುಗಿ ಇಲ್ಲ ಸರ್ ಯಾರನ್ನ ನೀನು ಲವ್ ಮಾಡ್ತಾ ಇದೀಯಾ ಅಂತ ಹಾಗಾದ್ರೆ ನೋ ಸರ್ ನಾನು ಆ ತರ ಹುಡುಗಿ ಇಲ್ಲ ಹಾಗಾದ್ರೆ ಮದುವೆ ಬೇಡ ಅಂತಂದ್ರೆ ನೀನು ಲವ್ ಮಾಡ್ತಾ ಇದೀಯಾ ಅಥವಾ ನಿಮ್ಮ ಮೈಯಲ್ಲಿ ಏನೋ ನಡೆದಿದೆ ಅಂತ ಯಾಕೆ ಇಷ್ಟ ಇಲ್ಲ ನಿಮಗೆ ಸರ್ ನೋ ಸರ್ ನನಗೆ ಇಷ್ಟ ಇಲ್ಲ ನಾನು ಎಷ್ಟೇ ಸಮಾಧಾನ ಮಾಡಿದ್ರು ಆ ಹುಡುಗಿ ಸಮಾಧಾನಕ್ಕೆ ಬರಲೇ ಇಲ್ಲ ಮದುವೆ ಅಂತ ಮೂರು ಅಕ್ಷರ ಆಕೆಗೆ ಮನಸ್ಸಿನ ಮೇಲೆ ಬಿದ್ದ ತಕ್ಷಣ ಇಡೀ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ನಾನು ಕೌನ್ಸೆಲಿಂಗ್ ಮಾಡಲಿಕ್ಕೆ ಪ್ರಾರಂಭ ಆದಮೇಲೆ ಅನೇಕ ಸಮಸ್ಯೆಗಳನ್ನು ಅನೇಕ ಜನರು ತಂದು ನನ್ನ ಮುಂದೆ ಇಟ್ಟರು ಎಲ್ಲರಲ್ಲೂ ಇದೇ ರೀತಿ ಸಮಸ್ಯೆಗಳು ಇದ್ದೇ ಇರ್ತವೆ ಅದಕ್ಕೊಂದಿಷ್ಟು ಪರಿಹಾರ ಇದ್ದೇ ಇರುತ್ತೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಸರಿಯಾದ ರೀತಿಯಲ್ಲಿ ಹೋದಾಗ ಸರಿಯಾದ ಜನಗಳ ಹತ್ರ ಹೋದಾಗ ಮಾತ್ರ ಆದರೆ ಅವತ್ತು ಒಂದು ಹುಡುಗಿ ನನಗೆ ಆ ಹುಡುಗಿಯ ತಂದೆ ತಾಯಿಗಳು ಬಂದು ಸರ್ ನನ್ನ ಮಗಳು ಮದುವೆ ಆದರೆ ಗಲಾಟೆ ಮಾಡ್ತಾಳೆ ಕಿರ್ಚಾಡ್ತಾಳೆ 33 ವರ್ಷ ಆಗಿದೆ ಸರ್ ಮದುವೆ ಆಗಲಿಲ್ಲ ಗೊತ್ತಿಲ್ಲ ಯಾಕೆ ಅಂತ ಅಕಸ್ಮಾತ್ ಯಾರನ್ನಾರು ಲವ್ ಮಾಡಿದಿರಿ ಮಾಡಿದೀಯಾ ನಾನು ಮದುವೆ ಮಾಡ್ತೀವಿ ಅಂದರು ಅದಕ್ಕೆ ನೋ ಸರ್ ಅಂತ ಇನ್ನೇನೋ ಘಟನೆ ನಡೆದಿದೆಯಾ ಅಂದರೆ ನೋ ಅಂತಾಳೆ ಆದರೆ ಅಂಥ ಹುಡುಗಿ ನನ್ನ ಮಗಳಲ್ಲ ಆದರೆ ಮದುವೆ ಅಂದರೆ ಸಾಕು ಮೈಯೆಲ್ಲ ಪರಚ್ಕೋತಾಳೆ ಸಾಯ್ತೀನಿ ಅಂತ ಹೋಗ್ತಾಳೆ ಏನಿದು ನಾನು ಕೂಡ ಹುಡುಗಿಯ ಜೊತೆ ಕೌನ್ಸಿಲಿಂಗ್ ಮಾಡಲಿಕ್ಕೆ ಹೋದಾಗ ಎಲ್ಲ ತುಂಬ ಚೆನ್ನಾಗಿ ಮಾತನಾಡ್ತಾಳೆ ರ್ಯಾಂಕ್ ಸ್ಟೂಡೆಂಟು ಆಕ್ಟಿವ್ ಆಗಿರ್ತಾಳೆ ಮದುವೆ ಅಂದರೆ ಸಾಕು ಕಿರ್ಚಾಡ್ಬಿಡ್ತಾಳೆ ಎಲ್ಲರನ್ನು ದೂರ ಮಾಡ್ತಾಳೆ ಓದೋದ್ರಲ್ಲಿ ತುಂಬ ಆಸಕ್ತಿ ಇದೆ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಖುಷಿಯಾಗಿರ್ತೀಯ ಸರಿ ನನಗೇನೋ ಸರಿ ಖುಷಿ ಅನಿಸುತ್ತೆ ನಿಮ್ಮ ಅಪ್ಪನ ಕಂಡ್ರೆ ನಿಮಗೆ ಬೇಜಾರಾಗುತ್ತೆ ಅಪ್ಪ ಅಮ್ಮನ ಜೊತೆ ಮಾತಾಡೋಕ್ಕಾಗಲ್ಲ ಮನೆಗೆ ಹೋದರೆ ಒಬ್ಬಳೆ ಒಂಟಿಯಾಗಿರ್ತೀಯ ಮದುವೆ ಅಂದರೆ ಸಾಕು ಕಾವ್ಯ ಯಾಕೆ ನಿಮ್ಮ ತಂದೆ ಯಾವಾಗಲೂ ನಾನು ಹೇಳ್ತಾ ಇದ್ದೀನಿ ಮದುವೆ ಅಂದರೆ ಭಯಪಡ್ತಾಳೆ ನನ್ನ ಬ್ರೇಕ್ ಆಡ್ತಾಳೆ ಯಾಕೆ ಮದುವೆ ಅಂದರೆ ನನಗೆ ಮದುವೆ ಅಂದರೆ ಇಷ್ಟ ಇಲ್ಲ ಬೇಜಾರಾಗುತ್ತೆ ಹುಡುಗರು ನೋಡ್ತಾ ಇದ್ದಿಲ್ಲ ಮನೆಯೆಲ್ಲ ಬೆಳಗ್ಗೆ ಮಾತಾಡುತ್ತೆ ಮದುವೆ ಅಂದರೆ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ನೋ ಸರ್ ನನಗೆ ಇಷ್ಟ ಇಲ್ಲ ಸರ್ ಯಾಕೆ ಇಷ್ಟ ಇಲ್ಲ ಸರ್ ನಮ್ಮ ಮದುವೆ ಅಂದರೆ ಬೇಜಾರು ಸರ್ ಹಾಗಾದ್ರೆ ನಿಮ್ಮ ಮೈ ಮೇಲೆ ಏನೋ ನಡೆದಿದೆ ಅಂತ ನೋ ಸರ್ ನಾನು ಆ ಥರ ಹುಡುಗಿ ಇಲ್ಲ ಸರ್ ಯಾರನ್ನ ನೀನು ಲವ್ ಮಾಡ್ತಾ ಇದೀಯಾ ಅಂತ ಹಾಗಾದ್ರೆ ನೋ ಸರ್ ನಾನು ಆ ಥರ ಹುಡುಗಿ ಇಲ್ಲ ಸರ್ ಮದುವೆ ಬೇಡ ಅಂತಂದ್ರೆ ನೀನು ಲವ್ ಮಾಡ್ತಾ ಇದೀಯಾ ಅಥವಾ ನಿಮ್ಮ ಮೈ ಮೇಲೆ ಏನೋ ನಡೆದಿದೆ ಅಂತ ನೋ ಸರ್ ನನಗೆ ಮದುವೆ ಅಂದ್ರೆ ಇಷ್ಟ ಇಲ್ಲ ಸರ್ ಯಾಕೆ ಇಷ್ಟ ಇಲ್ಲ ಸರ್ ರೀಸನ್ ನನಗೆ ಇಷ್ಟ ಇಲ್ಲ ಸರ್ ಏನಾದ್ರು ಒಂದು ರೀಸನ್ ಇದ್ದೇ ಇರುತ್ತೆ ಹೇಳಬೇಕಲ್ವಾ ನೀನು ನೋ ಸರ್ ನನಗೆ ಇಷ್ಟ ಇಲ್ಲ ಸರ್ ಕೈ ಸಿಕ್ಕಿದ್ರಲ್ಲಿ ತನ್ನನ್ನು ತಾನೇ ಒಡ್ಕೊಳ್ತಾಳೆ ನಾನು ಬದುಕಬಾರದು ಸರ್ ನನಗೆ ಮದುವೆ ಬೇಡ ನಾನು ಹೀಗೆ ಇರ್ತೇನೆ ತುಂಬ ಕಿರ್ಚಾಡ್ತಾಳೆ ನಾನು ಎಷ್ಟೇ ಸಮಾಧಾನ ಮಾಡಿದ್ರು ಆ ಹುಡುಗಿ ಸಮಾಧಾನಕ್ಕೆ ಬರಲೇ ಇಲ್ಲ ಮದುವೆ ಅಂತ ಮೂರು ಅಕ್ಷರ ಆಕೆಗೆ ಮನಸ್ಸಿನ ಮೇಲೆ ಬಿದ್ದ ತಕ್ಷಣ ಇಡೀ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ಒಂದ್ಸಲ ಅವ್ರ ತಂದೆ ತಾಯಿ ಮೊದಲು ಬಂದು ಹೇಳಿದರು ಸರ್ ಹೀಗಾಗತ್ತೆ ಅಂತ ನಾನು ಹೇಳಿದೆ ನೀವೇನು ಹೇಳಿದರೂ ಆಗಲ್ಲ ಮಗುನ ಕರ್ಕೊಂಡು ಬನ್ನಿ ಅಂತ ಆ ಹೆಣ್ಣುಮಗಳ ಜೊತೆ ಬಂದರು ತುಂಬ ಆಕ್ಟಿವ್ ಆಗಿದ್ದಾಳೆ ನಗ್ನಗ್ತ ಬಂದಳು ಸರ್ ನಿಮ್ಮ ಅಭಿಮಾನಿ ಸರ್ ಅಂತಂದಳು ಎಸ್ ನಾನು ಅವಳ ಜೊತೆ ಸರಳವಾಗಿ ಮಾತನಾಡಲಿಕ್ಕೆ ಹೋದಾಗ ತುಂಬ ಚತುರತೆಯಿಂದ ಆಕ್ಟಿವಾಗಿ ಆಕೆ ನನ್ನ ಜೊತೆ ವರ್ತಿಸಿದ್ಲು ಮಾತನಾಡಿದ್ಲು ಕೊನೆಯದಾಗಿ ನನ್ನ ಪಾಯಿಂಟ್ಗೆ ಮದುವೆ ಅಂದರೆ ಯಾಕೆ ನೀನು ಬೆಚ್ಚಿ ಬೀಳ್ತೀಯ ಯಾಕೆ ಮದುವೆ ಆಗಲ್ಲ ಅಂದಾಗ ಮತ್ತೆ ಅವಳು ಅದೇ ಸ್ಥಿತಿ ಅವ್ರೇನು ತಂದೆ ತಾಯಿ ಹೇಳಿದ್ರು ಕೂದಲು ಕಿತ್ಕೊಳ್ಳೋದು ನನ್ನಿಂದ ದೂರ ಆಗೋದು ನನ್ನನ್ನೇ ಬೈಯಕ್ಕೆ ಬರೋದು ಸರ್ ಆ ಒಂದು ವಿಷಯ ಬಿಟ್ಟು ಬೇರೆ ಏನು ಬೇಕಾದ್ರೂ ಹೇಳಿ ನಾನು ನಿಮ್ಮ ಜೊತೆ ಇರ್ತೇನೆ ಖಂಡಿತ ಮದುವೆ ಬೇಡ ಸರ್ ಬೇಡ ಅಂದರೆ ಬೇಡ ಸರ್ ಯಾಕೆ ಬೇಡ ನನಗೆ ಗೊತ್ತಿಲ್ಲ ಸರ್ ನನಗೆ ಮದುವೆ ಬೇಡ ನನಗೆ ಗಂಡು ಮಕ್ಕಳು ಅಂದ್ರೆ ಆಗಲ್ಲ ಸರ್ ಮದುವೆ ಅಂದ್ರೆ ಆಗಲ್ಲ ಸರ್ ಖಂಡಿತ ಮಾಡ್ಕೊಳ್ಳಲ್ಲ ಏನೆಲ್ಲ ಪ್ರಯತ್ನ ಪಟ್ಟರು ಆ ಹುಡುಗಿ ಆ ವಿಷಯದಿಂದ ಹೊರಗಡೆಗೆ ಬರಲೇ ಇಲ್ಲ ಆಗ ನಾನೇ ಸಮಾಧಾನ ತಗೊಂಡೆ ಅಮ್ಮ ಅವ್ರ ತಂದೆ ತಾಯಿನೂ ಕರೆದು ಇಲ್ಲಿ ಏನು ಹೇಳಿದ್ರು ಆಗಲ್ಲ ನೋಡೋಣ ಕಾಲ ಎಲ್ಲವನ್ನೂ ತಿಳಿಸುತ್ತೆ ಅಂತ ಹೇಳಿ ಒಂದು ದಿವಸ ನಿಮ್ಮ ಮನೆಗೆ ಊಟಕ್ಕೆ ಬರಲ್ಲ ಮಗನೇ ಅಂದೆ ಖಂಡಿತ ಬನ್ನಿ ಅಂಕಲ್ ಅಂತ ಬಾಯಿ ತುಂಬ ಕರೆದ್ಲು ನಾನು ಅವಳ ಕರೆದ ಮಾತಿಗೆ ಒಂದು ದಿನ ಮನೆಗೋದೆ ಮನೆಯಲ್ಲಿ ತುಂಬ ಆತಿಥ್ಯವನ್ನು ಮಾಡಿದ್ರು
ಖುಷಿಯಾಗಿ ಅವಳ ಜೊತೆ ಮಾತನಾಡ್ತಾ ಮಾತನಾಡ್ತಾ ಹೋಗ್ತಾ ಇದ್ದ ಹಾಗೆ ಎಲ್ಲ ಒಂದು ಲೆವೆಲ್ಗೆ ಹೋದಾಗ ಒಂದು ಪಾಯಿಂಟಲ್ಲಿ ಮದುವೆ ಅಂದರೆ ಯಾಕೆ ನೀನು ಬೇಜಾರು ಮಾಡ್ಕೋತೀಯ ಅಂತಿದ್ದಂಗೆ ನೊಂದ ನೊಂದ ದುನಿಯಲ್ಲಿ ಅವಳು ಬಿಚ್ಚಿಟ್ಟ ಸತ್ಯ ಘಟನೆ ನಿಮ್ಮ ಮುಂದೆ. ಮದುವೆ ಬೇಡ ಅಂತಂದರೆ ವಾಟ್ ನೆಕ್ಸ್ಟ್ ಯುವರ್ ಲೈಫ್? ಹಾಗಾದರೆ ಯಾಕೆ ಮದುವೆ ಬೇಡ? ಸರ್, ನಾನು ವಾರಪತ್ರಿಕೆಯಲ್ಲಿ ಓದ್ತೀನಿ, ಅದೇ ಥರ ಘಟನೆ ನನ್ನ ಮೇಲೇನೂ ನಡೆದಿದೆ. ಕೊನೆಗೆ ಆಕೆ ಅಂಕಲ್ ಬನ್ನಿ ರೂಮ್ ಒಳಗಡೆ ಮಾತನಾಡೋಣ ಅಂತ ಇಬ್ಬರೇ ಮಾತನಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮಾತನಾಡ್ತಾ ಮಾತನಾಡ್ತಾ ಇದ್ದ ಹಾಗೆಯೇ ನಾನು ಮತ್ತೆ ಅದೇ ಮನಸ್ಸು, ಅಮ್ಮ ಮದುವೆ ಅಂದರೆ ಮದುವೆ ಅಂತಿದ್ದಂಗೆ ಅದೇನೋ ಗೊತ್ತಿಲ್ಲ, ಅವಳು ತನ್ನೊಳಗಡೆ ಇರುವಂಥ ನೋವನ್ನು ನೇರವಾಗಿ ನನ್ನ ಜೊತೆ ಬಿಚ್ಚಿಡ್ತಾಳೆ. ಸರ್, ನಾನು ಮೆಚೂರ್ ಆದಮೇಲೆ ಕಾಲೇಜ್ಗೆ ಹೋಗ್ತಾ ಇದ್ದೆ. ಕಾಲೇಜ್ಗೆ ಹೋಗುವಾಗ ಈ ವಾರಪತ್ರಿಕೆಗಳು ಬರ್ತಿತ್ತು. ವಾರಪತ್ರಿಕೆಗಳಲ್ಲಿ ಒಂದು ಲೇಖನ ಇತ್ತು, ಕತೆ ಇತ್ತು, ನೈಜ ಕತೆ. ಆ ಕಥೆಯನ್ನು ನಾನು ನೋಡಿದೆ, ಓದಿದೆ. ಏನದು ಕತೆ ಅಂದರೆ, ಮದುವೆಯಾದ ಪ್ರಥಮ ರಾತ್ರಿ ಗಂಡು ಹೆಣ್ಣು ಮಿಲನವಾದಾಗ ಹೆಣ್ಣಿನಿಂದ ಬ್ಲೀಡಿಂಗ್ ಆದರೆ ಆಗ ಗಂಡನಲ್ಲಿ ಹೋ ಇದು ವರ್ಜಿನ್ ಅಂತಕ್ಕಂಥ ತಿಳ್ಕೊಳ್ತಾನೆ. ಜೀವನ ಪರ್ಯಂತ ಆಕೆಯನ್ನು ಸಂತೋಷವಾಗಿ ಸಾಕ್ತಾನೆ. ಅಕಸ್ಮಾತ್ ಪ್ರಥಮ ದಿನ ಮಿಲನವಾದಾಗ ಬ್ಲೀಡಿಂಗ್ ಆಗಲಿಲ್ಲ ಅಂದರೆ ನನ್ನ ರೀತಿಯಲ್ಲಿ ಮೊದಲೇ ಇವಳಿಗೆ ಮಿಲನವಾಗಿದೆ ಅಂತ ಹೇಳಿ ತಿಳ್ಕೊಂಡು ಜೀವನ ಪೂರ್ತಿ ಅವಳ ಮೇಲೆ ಅನುಮಾನ ಪಡ್ತಾನೆ. ಈ ಲೇಖನ ಓದಿದೆ ಸರ್? ಸರ್, ಈ ಲೇಖನ ಓದಿದೆ. ಹೌದು, ಎಸ್. ಅದು ಹಾಗಾದರೆ ಅದೇ ರೀತಿ ನಿನಗೂ ಆಗ್ಬೋದಾ? ಮದುವೆ ಯಾಕಾಗಲಿಲ್ಲ? ಹಾಗಾದರೆ ನಿನಗೆ ಯಾರೋ ಜೊತೆ ಮೊದಲೇ ಲವ್ ಮಾಡಿದ್ದೀಯಾ ಅಂತ. ಅದಕ್ಕೆ ನೋ ಸರ್. ಇಲ್ಲ, ಯಾವುದೋ ಹುಡುಗ ನಿಮ್ಮ ಮೇಲೆ ದೈಹಿಕ ಹಲ್ಲೆ ಮಾಡಿದ್ದೇನೆ ಅಂತ. ನೋ ಸರ್. ಹಾಗಾದರೆ ಏನೋ ನಿನ್ನ ಜೀವನದಲ್ಲಿ ನಡೆಯಬಾರದಂತಹ ಘಟನೆ ನಡೆದಿರೋದ್ರಿಂದ, ಅದೇ ರೀತಿ ನಿನಗೆ ಆಗಿರೋದ್ರಿಂದ ಹೀಗೆ ನೀನು ಮದುವೆಯಿಂದ ದೂರ ಇರಲಿಕ್ಕೆ ಪ್ರಯತ್ನ ಪಡ್ತೀಯ ಅಂತ ನಾನು ಏನೇನೋ ಕೇಳಿದೆ. ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಹಾಗಾದರೆ ಮದುವೆ ಅಂದರೆ ಯಾಕೆ ಬೇಡ? ಎಸ್, ಮಿಲನವಾದಾಗ ಮೊದಲನೇ ದಿನ ಬ್ಲೀಡಿಂಗ್ ಆಗೋದು ಸಹಜ ಕ್ರಿಯೆ. ಅಕಸ್ಮಾತ್ ಆಗಲಿಲ್ಲ ಸರ್, ಜೀವನ ಪರ್ಯಂತ ಅವನು ನನ್ನ ಮೇಲೆ ಅನುಮಾನಪಟ್ಟರೆ, ಜೀವನ ಪರ್ಯಂತ ನಾನು ಇದೆಗೋಳಲ್ಲಿ ಇರಬೇಕಾ? ಏನೇನೋ ಪ್ರಶ್ನೆ ಮಾಡಿದ್ರು. ಹಾಗಾದರೆ ಏನಾಯ್ತು ಆ ಘಟನೆ? ನನಗೆ ನಿನ್ನಲ್ಲಿ ಇರುವಂತಹ ಹೇಳೋಕ್ಕಾಗದಲ್ಲೇ ಇರೋವಂಥದ್ದು ಎರಡೇ ಆಪ್ಷನ್. ಒಂದು, ಯಾವುದೋ ಹುಡುಗನ ಲವ್ ಮಾಡ್ತಾ ಇದೆಯಾ, ಈಗಾಗಲೇ ಮಿಲನವಾಗಿದೆ. ಇಲ್ಲ, ಯಾವುದೋ ಹುಡುಗ ನಿನ್ನ ಮೇಲೆ ದೈಹಿಕ ಹಲ್ಲೆ ಮಾಡಿದಾನೆ, ಬ್ಲೀಡಿಂಗ್ ಆಗಿದೆ. ಇದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಮದುವೆ ಅಂದರೆ ನೀನು ದೂರ ಆಗ್ತಾ ಇದೀಯಾ ಅಂತ. ನೋ ಸರ್. ಸರ್, ನನ್ನ ಮುಂದೆ ಕೇಳಲಿಕ್ಕೆ ನೀವು ಬಿಡಲೇ ಇಲ್ಲ ಸರ್. ನೀವೇ ಮಾತನಾಡಿದ್ರಿ, ನನಗೂ ಸ್ವಲ್ಪ ಅವಕಾಶ ಕೊಡಿ ಅಂತ. ಏನದು? ಆ ಘಟನೆ ನೋಡಿದೆ ಸರ್. ಆದಮೇಲೆ ನಾನು 8ನೇ ಕ್ಲಾಸಲ್ಲಿ ಇದ್ದಾಗ ಮೆಚೂರ್ ಆದೆ. 9ನೇ ಕ್ಲಾಸಲ್ಲಿ ನಾನು ಸೈಕಲಲ್ಲಿ ಹೋಗ್ತಾ ಇದ್ದೆ. ಸೈಕಲಿಂದ ಬಿದ್ದುಬಿಟ್ಟೆ ಸರ್, ಬ್ಲೀಡಿಂಗ್ ಆಗೋಯಿತು. ಇದನ್ನು ಓದಿದೆ, ಇಲ್ಲಿ ಬ್ಲೀಡಿಂಗ್ ಆಯಿತು. ನಾನು ಮದುವೆ ಆದರೆ ಮಿಲನವಾದಾಗ ಬ್ಲೀಡಿಂಗ್ ಆಗಲಿಲ್ಲ ಅಂದರೆ ನನ್ನ ಕತೆ ಇಷ್ಟೇ, ಜೀವನ ಪರ್ಯಂತ ನೊಂದ್ಕೊಂಡ್ಬಿಡ್ಬೇಕು ಅಂತ ನನಗೆ ನಾನೇ ಚೇಂಜ್ ಮಾಡಿಕೊಂಡೆ ಮದುವೆ ಬೇಡ ಅಂತ. ಯಾಕೆ ಜೀವನ ಪರ್ಯಂತ ಅವರ ಅನುಮಾನದಲ್ಲಿ ಜೀವನ ಮಾಡಬೇಕು? ನಾನು ಬ್ಲೀಡಿಂಗ್ ಆಗೋಗ್ಬಿಟ್ಟಿದೆ, ನಾನು ಒರಿಜಿನ್ ಅಲ್ಲ, ಅದಕ್ಕೆ ಮದುವೆ ಬೇಡ ಅಂತ ತೀರ್ಮಾನ ಮಾಡಿದೆ ಸರ್.
ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ ಮಂತ್ರ, ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.